ಹಟ್ಟಿ ಚಿನ್ನದ ಗಣಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಲ್ಲಾ ಶಾಫ್ಟ್ಗಳನ್ನು ಬಂದ್ ಮಾಡಿ ಕಾರ್ಮಿಕರು ನಡೆಸುತ್ತಿರುವ ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಡಿಎಸ್ ಹುಲಿಗೇರಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಭುಲಿಂಗ ಕವಳಿಕಟ್ಟಿಯವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದರು. ಈಗಾಗಲೇ ವೈದ್ಯಕೀಯ ಅನರ್ಹತೆಯ ಹೆಸರಿನಲ್ಲಿ ನೇಮಕಾತಿ ಮಾಡಿಕೊಂಡಿರುವ 35 ಜನರ ಉದ್ಯೋಗವನ್ನು ತಡೆಹಿಡಿದು ಕಾರ್ಮಿಕರ ಹಿತದೃಷ್ಟಿ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು. ಕಾರ್ಮಿಕರ ತಾಳ್ಮೆ ಪರೀಕ್ಷೆ ಮಾಡಲು ಹೋಗಬೇಡಿ. ಕಂಪನಿಯು ನಷ್ಟದಲ್ಲಿಲ್ಲ, ಆದರೆ ಕಾರ್ಮಿಕರಿಗೆ ಬೋನಸ್ ಏಕೆ ನೀಡುತ್ತಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ಕಾರ್ಮಿಕರ ಸಹಕಾರದಿಂದ ಕೆಲಸ ಮಾಡಬೇಕು, ಕೂಡಲೇ 35 ಜನರ ಉದ್ಯೋಗವನ್ನು ತಡೆಹಿಡಿದು ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸೂಚಿಸಿದರು. ಮುಷ್ಕರ ಇದೆ ಅಲ್ಲ ನೀವು ಅಲ್ಲ ಈಗ ಆಲ್ರೆಡಿ ನೀವು ಪೋರ್ಟ್ ಇಲ್ಲ ಡೆವಲಪರ್ ಸರ್ ಐದಾರು ಆರು ಅಂದ್ರಿ ಇದ್ರ ಹೆಂಗ್ ತಗೊಂತೀರಿ ನೀವು ಅವತ್ ನಾ ಸಿ ಕ್ಯಾಟಗರಿ ಒಳಗ ನಮ್ಗೆ ಇಲ್ಲ ಪೋಸ್ಟ್ ಇಲ್ಲ ಸರ್ ಅವ್ನ್ ಬಹಳ ಕಡಿಮೆ ಇದಾವ ಅವ್ರಿಗೆ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿದ್ರು ಅಲ್ಲಿ ಅಲ್ಲಿವರೆಗೆ ವೇಟ್ ಮಾಡಿ ನಿಮ್ಗೆ ಇವ್ರು ಕ್ಯಾನ್ಸಲ್ ಮಾಡಿದ್ರು ಆರ್ಡರ್ ಇಲ್ಲಾಂದ್ರೆ ಮತ್ತೆ ಇದಕ್ಕೆ ಹೊಣೆಗಾರ ನೀವು ಆಗ್ತೀವಿ ನೋಡಿ ಹೆಂಗೆ ಸರ್ ನಾ ಏನ್ ಹೇಳಿದ ನೀವು ನಮ್ಮವ್ರು ಇಟ್ಕೊಂಡು ಬೇರೆ ಯಾರ ಮತ್ತೆ ಕೇಳಿಗೆ ಅಂತ ಬರೆಯ ಮಾಡಿ ಹೊರಗಡೆ ಹಾಕಿ ಮಾಡಿ ಹಾಕ್ತಿದ್ದಿಲ್ಲ ಹೊರಗಡೆ ಹಾಕಿ ಫಿಟ್ ಮಾಡಿ ಫಿಟ್ ಮಾಡಿಸಿದ್ರು ಅಲ್ಲ ಮತ್ತೆ ಹಂಗಂದ್ರೆ ಹೆಂಗ ಮತ್ತೆ ಮುಂದೆ ಹಂಗ ಗಣಿ ಬಂದ್ ಮಾಡ್ತೀರ ಮತ್ ಗಣಿ ಬಂದ್ ಮಾಡಂಗಿದ್ರೆ ಹೇಳಿ ನಿಮ್ಗೆ ಒಂದ್ ಇದು ಅವ್ರನ್ನ ತಾಳ್ಮೆ ನಾವು ಪರೀಕ್ಷೆ ಮಾಡ್ಬೇಕು ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಮತ್ತೆ ಅವ್ರ ತಾಳ್ಮೆ ಕಳ್ಕೊಳ್ಳಿ ನಾವು ಮಾಡ್ಬಾರ್ದು ಕೆಲಸ ಹೌದಾ ಈಗ ಮತ್ತೆ ಈಗ ಮಾಡಿದ್ರೆ ಅವ್ರಿಗೆ ಬೋನಸ್ ಕೊಟ್ಟರೆ ಬೋನಸ್ ಕೊಡಂತ ಹೇಳಿ ಯಾಕೆ ಕೊಡ್ತೀವಿ ಅವ್ರಿಗೆ ಏನ್ ಕಂಪ್ನಿ ಲಾಸ್ ಇದೆಯಾ ಅಪ್ರೂವಲ್ ಕೊಡ್ಬೇಕಿಲ್ಲ ಅವ್ರಿಗೆ ಖಾತೆ ಜಮಾ ಕೊಟ್ರಿಯಾ ಖಾತೆ ಜಮಾ ಆಗಿದೆ ಅವ್ರಿಗೆ ಏನೇ ಓಲ್ಡ್ ಯಾಕೆ ಮಾಡಂತ ಹೇಳ್ತಾರ ಏನಪ್ಪ ಓಲ್ಡ್ ಮಾಡಂತೀರ ಕಾರ್ಮಿಕ ಮಕ್ಕಳ್ರೆ ನಾನು ಅವತ್ತ ನಿಮ್ಗೆ ಅಡ್ಜಸ್ಟ್ ಮಾಡ್ರಿ ಅಂತ ಹೇಳಿದೆ ಬಿದ್ದಂಗೆ ಯಾಕಂದ್ರೆ ಅವ್ರನ್ನ ನಾವು ಕಾಪಾಡಿದ್ರೆ ನಮ್ ಗಣಿ ಕಾಪಾಡುತ್ತೆ ಗಣಿ ಇದ್ರೆ ನಾವಿರ್ತೀವಿ ನಾವಿದ್ರೆ ಎಲ್ಲ ಇರ್ಬೇಕಾಗುತ್ತೆ ಆ ರೀತಿ ಗೋಲ್ಡ್ ಗೋಲ್ಡ್ ಬರೋ ವಿಚಾರದಿಂದ ಅದಕ್ಕೆ ಅವರಿಗೆ ಸಹಕಾರ ಮಾಡಿ ಅವ್ರಿಗೆ ಏನು ಅನುಕೂಲ ಬೇಕೋ ಅನುಕೂಲತೆ ಮಾಡುವಂತ ಕೆಲಸವನ್ನು ಮಾಡೋದು ಅದಕ್ಕೆ ಮತ್ತೆ ಈಗ ಅದನ್ನ ವಿಡ್ರಾ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಮುಂದೆ ಬೇಕಾದ್ರೆ ನೀವು ಅವ್ರ ಜೊತೆ ಕುಂತು ಮಾತಾಡಿ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಓಕೆ ಅಷ್ಟು ಮಾಡಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರು ಏನಂತಾರ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಭೂಪನ್ಗೌಡ ಕರಡಕಲ್, ಮೊಹಮ್ಮದ್ ರಫಿ, ನಿಂಗಪ್ಪ ಮುನಗುಳಿ, ಮೌಲಾ ಸಾಬ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಮಿಕರು, ಕಾರ್ಮಿಕ ಮುಖಂಡರುಗಳು, ನಿವೃತ್ತ ಕಾರ್ಮಿಕರು ಇದ್ದರು.